ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜಯ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಭೇಶ್ವರ. ಆರಾಮಾಗಿದ್ದೀರ ವೀಕ್ಷಕರೇ, ಆರಾಮಾಗಿದ್ದೀರ ಸ್ನೇಹಿತರೆ? ಸೊ ಈ ಕೂಡಲೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಒತ್ತಿ ಹೊಸ ಹೊಸ ವಿಡಿಯೋಗಳನ್ನು ನಿಮಗೆ ತಲುಪ್ಸೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಇವತ್ತು ನಾವು ಮಾತಾಡಕ್ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಗುರುಜಿ ನೀವು ಹೇಳ್ದಂಗೆಲ್ಲ ಕೆಲವು ಎಲ್ಲ ಪರಿಹಾರಗಳು ಮಾಡಿದ ನನಗೆ ಒಳ್ಳೊಳ್ಳೆ ರಿಸಲ್ಟ್ ಇದೆ, ಆದರೂ ಮನೆಯಲ್ಲಿ ಏನೋ ಒಂಥರ ವಾಸ್ತು ದೋಷ ಅಂತ ನಾವು ಎಲ್ಲ ವಿಡಿಯೋಗಳಲ್ಲಿ ನೋಡ್ತೀವಲ್ಲ, ನಮ್ಮ ಮನೆಯಲ್ಲಿ ಕುಬೇರ ಮೂಲೆ ಹತ್ರ ಹತ್ರಕ್ಕೆ ಟಾಯ್ಲೆಟ್ ಇದೆ, ಆಮೇಲೆ ಈಶಾನ್ಯದ ಹತ್ರ ಸ್ವಲ್ಪ ಸ್ಟೇರ್ ಕೇಸ್ ಇದೆ, ಆಮೇಲೆ ಬಾಗಿಲು ಬಂದು ಸ್ವಲ್ಪ ಅಗ್ನಿ ಸೈಡಿಗೆ ಬಂದಿದೆ, ಈಸ್ಟ್ ಸೈಡಿಗೆ ಬಂದಿಲ್ಲ, ನಾರ್ತ್ ಈಸ್ಟಿಗೆ ಬಂದಿಲ್ಲ, ಈ ಥರ ಏನೇನೋ ಕ್ವಶನ್ಸು, ಸಿಕ್ಕಾಪಟ್ಟೆ ಕ್ವಶನ್ಸು. ಆಮೇಲೆ ಸ್ವಂತ ಮನೆ ಇರೋರಿಗೂ ಒಡಿಬೇಕು ಅಂದರೆ ಕಷ್ಟ, ಒಡೆಯೋದಲ್ಲ ಅಷ್ಟೊಂದು ಈಸಿನಾ, ಕಷ್ಟ ಇದೆ, ದೇವ್ರ ಶಕ್ತಿ ಕೊಟ್ಟಾಗ ಮಾಡ್ಕೊಳ್ಳಿ. ಆಮೇಲೆ ರೆಂಟೆಡ್ ಹೌಸಲ್ಲಿ ಚಾನ್ಸೇ ಇಲ್ಲ. ಸೊ ಏನು ಮಾಡೋದು ಗುರುಗಳೇ, ಏನು ಮಾಡೋದು, ಎತ್ತ ಮಾಡೋದು, ಏನಾದರೂ ಒಂದು ಸಣ್ಣ ಉಪಾಯ ಹೇಳಿ ಗುರುಗಳೇ ಅದಕ್ಕೆ. ಒಂದು ಸ್ವಲ್ಪ ಮನೆಯಲ್ಲಿ ವಾಸ್ತು ದೋಷ ಯಾವುದೇ ಥರದ್ದು, ಅದು ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಸೌತ್ ಈಸ್ಟ್ ಕಾರ್ನರ್ ಪ್ರಾಬ್ಲಮ್ ಇರ್ಬೋದು, ಇದಕ್ಕೆ ಕಾಮನಾಗಿ ಎಲ್ಲ ಡೈರೆಕ್ಷನ್ ಪ್ರಾಬ್ಲಮ್ಸು, 8 ಡೈರೆಕ್ಷನ್ಸ್ ಕಾಮನಾಗಿ, ಓಕೆ. ಆ ಡೈರೆಕ್ಷನ್ಸ್ದು ಪ್ರಾಬ್ಲಮ್ ಇದ್ದರೆ ಏನು ಮಾಡ್ಬೋದು, ಸಿಂಪಲ್ ಆದಂಥ ಒಂದು ಉಪಾಯ ಹೇಳ್ತೀನಿ ಮಾಡಿ. ಏನು ಮಾಡ್ತೀರ ಅಂದರೆ, ಒಂದಿಷ್ಟು ಕಲ್ಲುಪ್ಪು ತಗೊಳ್ಳಿ, ಸ್ವಲ್ಪ ಕಲ್ಲುಪ್ಪು ತಗೊಳ್ಳಿ, ಆಮೇಲೆ ಒಂದು 5 ಏಲಕ್ಕಿ ತಗೊಳ್ಳಿ, ಒಂದು 6 ಲವಂಗ ತಗೊಳ್ಳಿ, ಸರಿನಾ? 5 ಏಲಕ್ಕಿ, 6 ಲವಂಗ, ಒಂದಿಷ್ಟು ಉಪ್ಪು. ಆಮೇಲೆ ಏನು ಮಾಡಬೇಕಂದ್ರೆ, ನಾನು ಬಜೆ ಬಜೆ ಅಂತ ನಿಮ್ಗೆ ಹೇಳಿದೆ, ನೀವು ಆ ಬಜೆನ ಒಂದು ಪೀಸ್ ಬಜೆ ತಗೊಳ್ಳಿ, ಒಂದು ಇಲ್ಲ 2 ಪೀಸ್ ಬಜೆ ತಗೊಳ್ಳಿ. ಸೊ ಅದನ್ನು ಒಂದು ಉದ್ದಕ್ಕಿರೋದು ಒಂದು ಬಜೆ ಇಲ್ಲ 2 ಪೀಸ್ ತಗೋಬೋದು. ತಗೊಂಡು ಪಚ್ಚಕರ್ಪೂರ ತಗೊಳ್ಳಿ, ಪಚ್ಚಕರ್ಪೂರ ತಗೊಂಡು ಆ ಪಚ್ಚಕರ್ಪೂರದ ಮೇಲೆ ಅದನ್ನಿಟ್ಟು ಒಂದು ಮಣ್ಣಿನ ಒಂದು ಪ್ಲೇಟ್, ಮಣ್ಣಿನ ಪ್ಲೇಟ್ ಅಂದ್ರೆ ಮಣ್ಣಿಂದು ಗೊತ್ತಲ್ಲ, ಕೆಂಪು ಮಣ್ಣಿಂದು ಪ್ಲೇಟ್ ಇಲ್ಲ ದೀಪ, ಅದರೊಳಗಡೆ ಹಾಕಿಬಿಟ್ಟು ಅದನ್ನು ಪಚ್ಚಕರ್ಪೂರದ ಮೇಲೆ ಬೆಂಕಿ ಹಚ್ಚಿ, ಪಚ್ಚಕರ್ಪೂರದಲ್ಲೇ ಅದನ್ನು ಸುಡಬೇಕು, ಚೆನ್ನಾಗಿ ಸುಡಬೇಕು, ಪಚ್ಚಕರ್ಪೂರ ಆರ್ದಿದ್ದಂಗೆ ನೋಡಿಕೊಂಡು ಚೆನ್ನಾಗಿ ಅದು ಪಚ್ಚಕರ್ಪೂರದಲ್ಲೇ ಸುಟ್ಟಿದ್ರೆ ಅದು ಮಣ್ಣಿನ ಪ್ಲೇಟ್ ಸಿಕ್ಕಿದ್ರೆ ಸಂತೋಷ, ಅದು ಸಿಗಲ್ಲ ಅನ್ನೋದಕ್ಕೋಸ್ಕರ ಮಣ್ಣಿನ ದೀಪ ಈಸಿಯಾಗಿ ಸಿಗುತ್ತೆ. ಅದರಿಂದ ಅದನ್ನು ಪೀಸ್ ಮಾಡಿ ಒಂದು 2 ಬಜೆ ಪೀಸು, ನಮಗೇನೋ ಒಂದಿಷ್ಟು ಪೌಡ್ರ್ ಸಿಗಬೇಕು ಬಜೆದು, ಒಂದಿಷ್ಟು ಪೌಡ್ರ್ ಸಿಗಬೇಕು ಅಂತ ಒಂದು 2-3 ಪೀಸ್ನ ತುಂಡು ಮಾಡಿ ಹಾಕಿ ಪಚ್ಚಕರ್ಪೂರನೇ ಹಾಕಿ ಚೆನ್ನಾಗಿ ಸುಟ್ಟು, ಓಕೆ, ಅದು ಪೌಡ್ರ್ ಆಗಬೇಕು, ಯಾವುದೋ ಬಜೆದು ಪೌಡ್ರ್ ಆಗಬೇಕು. ಆ ಪೌಡ್ರ್ ಒಂದಿಷ್ಟು ಪೌಡ್ರ್ ಸಿಕ್ಕಿದ್ರೆ ಸಂತೋಷವೇ, ಓಕೆ. ಆ ಪೌಡ್ರನ್ನ ಇದ್ರ ಜೊತೆಗೆ ಹಾಕಿ, 5 ಏಲಕ್ಕಿ, 6 ಲವಂಗ, ಒಂದಿಷ್ಟು ಕಲ್ಲುಪ್ಪು, ಬಜೆದು ಪೌಡ್ರು ಪಚ್ಚಕರ್ಪೂರದಲ್ಲೇ ಸುಡಬೇಕು, ಬೇರೆ ಕರ್ಪೂರದಲ್ಲಿ ಸುಡಬಾರ್ದು, ಓಕೆ. ಇದನ್ನು ಹಾಕಬೇಕು, ಆಮೇಲೆ ಒಂದಿಷ್ಟು ಪಚ್ಚಕರ್ಪೂರನೂ ಅದರ ಜೊತೆಗೆ ಹಾಕಿಬಿಟ್ಟು, ಸೊ ಹಸಿರು ಬಟ್ಟೆ, ಒಂದು ಸ್ವಲ್ಪ ಸಣ್ಣದ ಬಟ್ಟೆ, ಆಮೇಲೆ ಬಿಳಿ ಬಟ್ಟೆ, ಅದರೊಳಗಡೆ ಪಚ್ಚಕರ್ಪೂರದಲ್ಲೇ ಸುಟ್ಟಿರ್ತಕ್ಕಂಥ ಬಜೆದು ಪೌಡ್ರು ಸ್ವಲ್ಪ ಒಂದಿಷ್ಟು, ಆಮೇಲೆ ಒಂದಿಷ್ಟು ಕಲ್ಲುಪ್ಪು, ಒಂದು ಸ್ವಲ್ಪ ಪಚ್ಚಕರ್ಪೂರ, 5 ಏಲಕ್ಕಿ, 6 ಲವಂಗ, ಇದನ್ನು ಚೆನ್ನಾಗಿ ಗಂಟು ಕಟ್ಟಬೇಕು. ಬಿಳಿ ದರ ಮತ್ತು ಹಸಿರು ದರ ಎರಡನ್ನೂ ಸೇರಿಸಿ ಒಂದು ಸಣ್ಣದಾಗಿ ಮೂಟೆ ಥರ ಕಟ್ಟಿ, ಇದನ್ನು ನೈಋತ್ಯ ಭಾಗದಲ್ಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ವೆಸ್ಟ್ ಗೋಡೆ ಪಶ್ಚಿಮದ ಗೋಡೆಗೆ ಒಂದು ಹಿತ್ತಾಳೆಯಲ್ಲಿ ಸ್ಕ್ರೂ ಇಲ್ಲ ಮೊಳೆ ಸಿಗೋದು ಕಷ್ಟ, ಸ್ಕ್ರೂ ಸಿಗುತ್ತೆ ಹಿತ್ತಾಳೆಯಲ್ಲಿ ಬ್ರ್ಯಾಸಲ್ಲಿ ಸ್ಕ್ರೂ ಮಾಡಿ ಅದಕ್ಕೆ ಇದನ್ನು ದಾರದಲ್ಲಿ ಹಾಕಿ ಕಟ್ಬಿಡಿ. ಇಷ್ಟು ಮಾಡಿ ಆಮೇಲೆ ನೋಡಿ ಮನೆ ಹೇಗೆ, ವಾಸ್ತುದೇನೇ ಒಂದು ಪ್ರಾಬ್ಲಮ್ ಇದ್ದರೂ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಆಮೇಲೆ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಸಿಗುತ್ತೆ, ಯಾಕಂದರೆ ಆ ಮನೆಗಳನ್ನ ಯಾವ್ಯಾವ ಥರ ಕಟ್ಟಿರ್ತೀವೋ ಹಿರಿಯರದು ಅದು ಇದ್ದು ಎಲ್ಲ ಪೂರ್ವಿಕರದ್ದು, ಯಾಕಂದರೆ ನೈಋತ್ಯ ಮೂಲೆ ಅನ್ನೋದೇ ರಾಹು ಕೇತು ಇರತಕ್ಕಂಥ ಸ್ಥಳ ಅಂತೀವಿ. ರಾಹು ಬಂದು ತಂದೆ, ಆಮೇಲೆ ಅಜ್ಜ, ಮುತ್ತಜ್ಜ, ಪಿತಾಮಹ ಇವೆಲ್ಲದಕ್ಕೂ ಕಾರಕತ್ವ ವಹಿಸಿದ ರಾಹು. ಕೇತು ಅಂದರೆ ತಾಯಿ, ಅಜ್ಜಿ, ಮಾತಾಮಹ ಅಂತೀವಿ, ಅವರೆಲ್ಲರ ಆಶೀರ್ವಾದ ಸಿಗುತ್ತೆ. ಮನೆ ವಾಸ್ತು ಏನೇ ದೋಷ ಇದ್ದರೂ ಕೂಡ ಸರಿ ಹೋಗುತ್ತೆ, ತುಂಬ ಸುಖ ಶಾಂತಿ ನೆಮ್ಮದಿ ನಿಮಗೆ ಸಿಗುತ್ತೆ. ತಪ್ಪದೆ
ಇದೊಂದು ಪರಿಹಾರನ ಮಾಡಿ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಳ್ತಾ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.